ಆ್ಯಂಡ್ ಪಕ್ಕ ಔಟ್ ಆ್ಯಂಡ್ ಔಟ್ ಮಾಸ್ ಕ್ಯಾರೆಕ್ಟರ್ ತರಬೇಕು ಆ್ಯಂಡ್ ವಿತ್ ಸಮ್ ಹ್ಯೂಮನ್ ಇಮೋಷನ್ಸ್ ಇದೆಲ್ಲವೂ ಕೂಡ ಸೊ ಇದನ್ನು ಹೇಗೆ ಸ್ಕ್ರಿಪ್ಟ್ನ ಲಾಕ್ ಮಾಡಿಕೊಂಡ್ರಿ ಎಸ್ ಇವಾಗೆ ಇದೇ ಸ್ಕ್ರಿಪ್ಟ್ ಹೋಗೋಣ ಸೊ ಈ ಒಂದಷ್ಟು ಮಾಸ್ ಎಲಿಮೆಂಟ್ಸ್ ಇಡಬೇಕು ಇವಾಗೆ ಕಾಲೇಜ್ ಯೂತ್ ಸ್ಟೋರಿ ಬರಬೇಕು ಅಲ್ಲಿ ಲವ್ ಸ್ಟೋರಿ ಆ್ಯಂಡ್ ಫಾದರ್ ಸೆಂಟಿಮೆಂಟ್ಸ್ ಇದೆಲ್ಲವೂ ಕೂಡ ಅಂದರೆ ಈಗ ಜನರಲಿ ನೋಡಿ ಸಿನಿಮಾನ ನಿಮಗೆ ಅವರೆಲ್ಲ ಕಮಿಟ್ಮೆಂಟ್ಸ್ನೂ ಸೈಡ್ಗಿಟ್ಟು ಇಟ್ಟು ಥಿಯೇಟ್ರಿಗೆ ಬರೋದು ಯೂತೆ ಎಸ್ ಬೇರೆಯವರೆಲ್ಲ ಟೈಮ್ ಮಾಡ್ಕೊಂಡು ಬರ್ತಾರೆ ಯೂತ್ ಅದಕ್ಕೆ ಅಂತಲೇ ಟೈಮ್ ಇಟ್ಕೊಂಡು ಬರ್ತಾರೆ ಸೊ ಫಸ್ಟ್ ವಿ ಶುಡ್ ರೆಸ್ಪೆಕ್ಟ್ ದೆಮ್ ಅಂದರೆ ಆ ವರ್ಗ ಯೂತ್ ಮಾಸ್ ಅಂತ ಒಂದು ಆ್ಯಕ್ಷನ್ ಲವರ್ಸ್ ರೆಗ್ಯುಲರ್ ಫಿಲ್ಮ್ ಗೋವರ್ಸ್ ಅಂತ ಇರ್ತಾರೆ ಅವರು ನೀವು ಯಾವುದೇ ಸಿನಿಮಾ ಬರಲಿ ಅವರು ಒಂದು ಬಸ್ ಇದ್ದ ತಕ್ಷಣ ದೇ ವಾಂಟ್ ಟು ಗೋ ಆ್ಯಂಡ್ ಸಿ ಸೊ ಅವ್ರನ್ನೂ ನಾವು ಸ್ಯಾಟಿಸ್ಫೈ ಮಾಡಬೇಕು ಜೊತೆಗೆ ಒಂದು ಕ್ಯಾರೆಕ್ಟರ್ ಆರ್ಕ್ ಹಂಗೆ ಅಲ್ವಾ ನಿಮ್ಮ ಬದುಕು ಜನರಲಿ ಒಂದು ಕಾಲೇಜಿಂದ ನೀವು ನೆಕ್ಸ್ಟ್ ಮದುವೆ ಆಗಿ ಒಂದು ಅಪ್ಪ ಆಗೋವರೆಗೂ ಒಂದು ಅದೊಂದು ಸೈಕಲ್ ಅದು ನಿಜ ಸೊ ಆ ಸೈಕಲ್ನ ತೋರಿಸ್ಬೇಕು ಅಂತ ನನಗೆ ತುಂಬ ಹಿಡ್ದಿದ್ದು ಅಂದರೆ ಇದು ಕಾಲೇಜ್ ಕೊನೆ ವರ್ಷದಲ್ಲಿ ಶುರುವಾಗೋಕತೆ ಅಂದರೆ ಲಾಸ್ಟ್ ಸೆಮಿಸ್ಟ್ರಲ್ಲಿರೋ ಒಬ್ಬ ಹುಡುಗನಿಗೂ ಅದು ಯಾವ ಥರ ಪೀರಿಯಡ್ ಗೊತ್ತಾ ನಿಮಗೆ ಬದುಕು ಇನ್ನೇನು ಆರು ತಿಂಗಳಲ್ಲಿ ಕಾಲೇಜ್ ಮುಗಿಯುತ್ತೆ ಲೈಫ್ ಸ್ಟಾರ್ಟ್ ಆಗುತ್ತೆ ಸೊ ಆ ಲೈಫು ಕಾಲೇಜ್ ಮಧ್ಯ ಇರೋ ಪೀರಿಯಡು ಅಂದರೆ ತೀರಾ ಕಾಲೇಜ್ ವಿಷಯಗಳು ಆಗಿ ಆ ಥರ ವಿಷಯಗಳು ಇರೋಲ್ಲ ಅದು ತೀರಾ ಮೆಚುರಿಟಿನೂ ಇರಲ್ಲ ಬಟ್ ಮೆಚುರಿಟಿ ಅಮೆಚೂರ್ಸನ್ಸ್ ಮಧ್ಯೆ ಇರೋಂಥ ಒಂದು ಪೀರಿಯಡ್ ಅದು ಸೊ ಆ ಪಿರಿಯಡ್ನ ನಾವು ಕ್ರ್ಯಾಕ್ ಮಾಡಬೇಕು ಅಂತ ನನಗೆ ತುಂಬ ಅನಿಸಿದ್ದು ಅಂದರೆ ಆ ವರ್ಜಲ್ಲಿ ಇರೋನ್ಗೆ ಏನು ಅನಿಸುತ್ತೆ ಸೊ ಇನ್ನು ಆರು ತಿಂಗಳಾಗ ಕಾಲೇಜ್ ಮುಗಿದೋಗುತ್ತೆ ಮುಂದೆ ಲೈಫು ಮತ್ತು ಇಲ್ಲಿರೋ ಆಮೇಲೆ ಕಾಲೇಜ್ ಲೈಫಲ್ಲಿ ಇದ್ದಾಗ ನಿಮಗೆ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಸುಳ್ಳು ಅಂದರೆ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಜನ ತೊಗೊಬೋದು ಅದು ಮನೇಲಿ ಅವಶ್ಯಕತೆ ಇರೋರು ಇನ್ನು ನೈಂಟಿ ಪರ್ಸೆಂಟ್ ಏನಾಗುತ್ತೆ ಯಾರು ಮಿಡಿಲ್ ಕ್ಲಾಸ್ ಲೋವರ್ ಮಿಡಿಲ್ ಕ್ಲಾಸ್ ಅಥವಾ ದುಡ್ಡಿರೋರು ಮನೆಯವ್ರು ಆಗಿದ್ದರೂ ಸಹ ಅದು ಎಂಜಾಯ್ಮೆಂಟ್ ಸೊ ಅಲ್ಲಿ ಅವ್ರವ್ರದೇ ಸಮಸ್ಯೆ ಇರುತ್ತೆ ಅವ್ರವ್ರದೇ ಗ್ಯಾಂಗ್ ವಾರ್ಸ್ ಇರುತ್ತೆ ಅವ್ರವ್ರದೇ ಈಗೋ ಇರುತ್ತೆ ಅವ್ರವ್ರದೇ ಬ್ರಾಂಚ್ ಇರುತ್ತೆ ಅವ್ರವ್ರದೇ ಲವ್ ರಿಲೇಶನ್ಶಿಪ್ ಆದ ಗಲಾಟೆ ಅವ್ರಿಗೆ ಅದೇ ಜಗತ್ತು ಅನಿಸಿರುತ್ತೆ ಕರೆಕ್ಟ್ ಇದೇನು ಇಷ್ಟು ಇದನ್ನು ಹೊಡೆ ಹೊರ ಹೊಡೆದಾಡ್ತಿರ್ತಾನೆ ಅವನು ಈ ಜಗತ್ತನ್ನ ಒಂದ್ಸತಿ ಇಸ್ ಔಟ್ ಆಫ್ ಕಾಲೇಜ್ ಇದೆಲ್ಲ ಜಗತ್ತು ಇದಕ್ಕಿನ್ನ ದೊಡ್ಡ ಜಗತ್ತು ಹೊರಗಡೆ ಇದೆ ಇದಕ್ಕಿನ್ನ ದೊಡ್ಡ ಚಾಲೆಂಜಸ್ಸು ಇದಕ್ಕಿಂತ ದೊಡ್ಡ ಟ್ರಾಮಾಗಳು ಹೊರಗಡೆ ಇದೆ ಅಂತ ಅವ್ನಿಗೆ ಪರಿಚಯ ಆದಾಗ ನಾನು ಇಷ್ಟು ದಿನ ಮಾಡಿದ್ದು ಒಂಥರ ಸೆನ್ಸ್ಲೆಸ್ ಎನ್ಸಕ್ ಶುರು ಆಗುತ್ತೆ ಯಾವುದೋ ಹುಡುಗನಿಗಾಗಲಿ ಯಾವುದೋ ಹುಡುಗಿಗಾಗಲಿ ಅದೇ ಎ ಸ್ಟೂಡೆಂಟ್ ಸೊ ಹಂಗೆ ಬದುಕು ಹೊರಗಡೆ ಬಂದಾಗ ಹೌ ಹಿ ಹ್ಯಾಂಡಲ್ಸ್ ಇಟ್ ಕಾಲೇಜಲ್ಲಿ ಏನಂತಾರೆ ನೀವು ಫೇಲ್ ಆದರೆ ಫೇಲ್ ಅಂತಾರೆ ಪಾಸ್ ಆದರೆ ಪಾಸ್ ಅಂತಾರೆ ಹಿಂಗಾರಿಯೋ ಹಂಗಿರೋ ಅಂತಾರೆ ಬದುಕಲ್ಲಿ ಯಾರು ಹಂಗೆ ಹೇಳ್ತಾರೆ ಇಫ್ ಯು ಆರ್ ನಾಟ್ ಡೂಯಿಂಗ್ ವೆಲ್ ಜಸ್ಟ್ ದೆ ಫೈರ್ ಯು ಈಗ ನಾನು ಎಲಿಜಿಬಲ್ ಅಲ್ಲ ನಾನು ಎಷ್ಟು ಸೈಡ್ಗಿಡ್ತಾರೆ ಸೊ ಆ ಥರ ಪ್ರಪಂಚ ಸೊ ಇದನ್ನು ಒಂದು ಕಾಲೇಜಲ್ಲಿ ಈ ವಿಷಯಗಳನ್ನ ಕಲೀದೆ ಇರೋನ್ನ ಬದುಕು ಹೆಂಗೆ ಕಲಿಸುತ್ತೆ ಯು ಕ್ಯಾಂಟ್ ಬಂಕ್ ದ ಕ್ಲಾಸ್ ಒನ್ ಲೈಫ್ ಟೀಚರ್ಸ್ ಯು ಶುಡ್ ಜಸ್ಟ್ ಅಕ್ಸೆಪ್ಟ್ ಇಟ್ ಸೊ ಆ ಥರದೊಂದು ಒಡದಾಟ ಆ ಥರ ಒಂದು ರಿಯಲೈಸೇಷನ್ ಸೊ ಒಂದು ಕಾಲೇಜ್ ಒಳಗಡೆ ಇದ್ದಾಗ ಮತ್ತು ಬದುಕಿನ ಒಳಗಡೆ ಇದ್ದಾಗ ಆ ಎರಡು ದೃಷ್ಟಿಕೋನನ ತುಂಬ ಚೆನ್ನಾಗಿ ಇದರಲ್ಲಿ ಹೇಳಿದ್ದೀವಿ ಅಲ್ಲಿ ಮಾಸ್ ಅನ್ನೋದು ಇವತ್ತು ಏನಾಗತ್ತೆ ನೋಡಿ ನೀವು ದೆರ್ ಈಸ್ ಆಲ್ವೇಸ್ ಅಡಿಸ್ಕ್ರಿಮಿನೇಷನ್ ಪೋಸ್ಟ್ ಕೋವಿಡ್ ಥಿಯೇಟ್ರಿಕಲ್ ಸಿನಿಮಾನ ಇಲ್ಲ ಇದು ಆಮೇಲೆ ನೋಡ್ಕೊಳ್ಳೋವಂಥ ಸಿನಿಮಾನ ಅಂತ ಇಫ್ ದ ಫಿಲಮ್ ಇಸ್ ಸಾಫ್ಟ್ ದೇಸ್ ಥಿಂಕ್ ಇಲ್ಲ ಇದು ಟಿ ವಿಲ್ ನೋಡೋಣ ಒ ಟಿ ಟಿಲ್ಲಿ ನೋಡೋಣ ಥಿಯೇಟ್ರಿಕಲ್ಲೇ ನೋಡಬೇಕು ಅಂದಾಗ ಇವತ್ತು ನಾವು ಅದ್ರ ಬಗ್ಗೆ ಕೆಲಸ ಮಾಡಲೇಬೇಕು ಅಂದರೆ ಥಿಯೇಟ್ರಿಕಲ್ ಮೂಮೆಂಟ್ಸ್ ಇರಬೇಕು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಸೌಂಡ್ ಅನದರ್ ಲೆವೆಲ್ ಇರಬೇಕು ವಿಷುವಲ್ ಅನದರ್ ಲೆವೆಲ್ ಇರಬೇಕು ಸೊ ಇದೆಲ್ಲ ಚಾಲೆಂಜಸ್ ಇವತ್ತು ಫಾರ್ ಎನಿ ಫಿಲ್ಮ್ ಮೇಕರ್ ಯಾವುದೇ ಕತೆ ನೀವು ಹೇಳಿದ್ರು ಇಷ್ಟು ವಿಷಯ ಇದ್ರೇ ಅವ್ರು ಥಿಯೇಟ್ರಿಗೆ ಬರ್ತಾರೆ ಬಿಕಾಸ್ ದೆಲ್ ಡಿಸೈಡ್ ಸೊ ಹಾಗಿದ್ದಾಗ ನಾವು ಇದೆಲ್ಲವನ್ನು ಫುಲ್ಫಿಲ್ ಮಾಡಲೇಬೇಕಿತ್ತು ಸೊ ದ ಪ್ರೆಸೆಂಟೇಷನ್ ವೆಂಟ್ ಇನ್ ಅ ವೆರಿ ಮಾಸ್ ವೇ ತುಂಬ ರೇಜ್ ಇರುತ್ತೆ ಈ ಯುವ ಅನ್ನೋ ಕ್ಯಾರೆಕ್ಟರ್ ಹೆಂಗಂದರೆ ಪ್ರತಿ ಕಾಲೇಜಲ್ಲಿ ಈ ಥರದವ್ರು ಒಂದು ಐದು ಹತ್ತು ಜನ ಇರ್ತಾರೆ ವೇರ್ ದೆಲ್ ಡೆಫಿನೆಟ್ಲಿ ಸ್ಪಾಯಿಲ್ ದ ಎನ್ವೈರನ್ಮೆಂಟ್ ಅಂದರೆ ಅವ್ರ ರಿಯಾಕ್ಷನ್ಗೆ ಇಡೀ ಕಾಲೇಜ್ ಅಟ್ಮಾಸ್ಫಿಯರ್ ತಲೆ ಕೆಡಿಸ್ಕೊಳತ್ತೆ ಆ ಥರ ತಲೆ ಕೆಟ್ಟಿಸ್ಕೊಳೋಂಥ ಒಂದು ಪಾತ್ರನೇ ಇವ ಓಕೆ ಸೊ ಅವನಷ್ಟು ಹ್ಯಾಸಲ್ ಕ್ರಿಯೇಟ್ ಮಾಡ್ತಾನೆ ಅವನ ಸುದ್ದಿಗೋದ್ರೆ ಆ ಲೆವೆಲ್ ಎರಪ್ಟ್ ಆಗ್ತಾನೆ ಸೊ ಅಂತವನ್ನ ಬದುಕು ಹೆಂಗ್ ಹಿಡಿದು ಕುಳಿಸುತ್ತೆ ಹೆಂಗ್ ದಾರಿ ಕರ್ಕೊಂಡ್ ಬರುತ್ತೆ ಅನ್ನೋದು ಓವರ್ ಆಲ್ ಜರ್ನಿ ಸೊ ನಿಮ್ಮ ಕಾಲೇಜ್ ಲೈಫ್ ನೋಡಿರುವಂತೂ ನಮ್ ರೇಜ್ ಕಾಲೇಜಲ್ಲಿ ಏನ್ ರೇಜ್ ಇರುತ್ತೆ ನಮ್ಗೆಲ್ಲ ಅಂದ್ರೆ ಸಿನಿಮಾದಲ್ಲಿ ತೋರಿಸೋ ರೇಜ್ ವೆರಿ ರೇರ್ ಕಾಲೇಜ್ ಬಟ್ ಇದು ಪ್ರಾಬ್ಲಿ ನಾನು ನೋಡಿರೋದು ಈಗ ನನಗೆ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ ಕಾಲೇಜ್ ರೇಜ್ ಅಲ್ಲಿ ಒಂದು ನಾಗರ ವೆರಿ ರೇಜ್ ಅದಾದ್ಮೇಲೆ ಅಪ್ಪು ವೆರಿ ರೇಜ್ ಅದಾದಮೇಲೆ ಐ ಥಿಂಕ್ ಆಫ್ ಲೆಟ್ ಅಲ್ಲಿ ನನಗೆ ಆನಿಮಲ್ ತುಂಬಾ ಇಷ್ಟ ಆಯಿತು ಕೆ ಜಿ ಎಫ್ ಅಲ್ಲಿ ಯಶ್ ಅವ್ರ ಕ್ಯಾರೆಕ್ಟರ್ ಸೊ ಆ ತರ ರೇಜ್ ನೋಡಿದಾಗ ಶಿವ ತೆಲುಗು ತೆಲುಗು ಶಿವ ಪ್ರಾಬ್ಲಮ್ ನಮ್ನೆಲ್ಲ ಹಾಂಟ್ ಮಾಡಿರುತ್ತೆ ಎಲ್ಲೋ ಒಂದ್ ಕಡೆ ಆಮೇಲೆ ನೀವು ಆಫ್ ಲೆಟ್ ಅಲ್ಲಿ ಕಾಲೇಜ್ ಅಂತ ರೇಜ್ ಕ್ಯಾರೆಕ್ಟರ್ ಅಂತಂದಿಲ್ಲ ಸ್ಕ್ರೀನ್ ಮೇಲೆ ಯಾರು ಸೊ ಅಲ್ಲೊಂದು ಜಾಗ ಆಯ್ತು ನಮಗೆ ನಾನು ರಾಮಾಚಾರಿ ಐ ಟ್ರೈಡ್ ಒನ್ ಲೆವೆಲ್ಗೆ ಆಮೇಲೆ ಅದು ಬೇರೆ ತರ ಶೇಡ್ ಇದ್ರಲ್ಲಿ ಇದ್ರಲ್ಲ ರೇಚ್ ತೋರ್ಸಕ್ ಜಾಗ ಇತ್ತು ಇದೊಂದು ಹೆಂಗಂದ್ರೆ ಹಾಸ್ಟೆಲ್ ಮತ್ತೆ ಲೋಕಲ್ ಸ್ಟೂಡೆಂಟ್ಸ್ ಇರ್ತಾರೆ ನೀವೆಲ್ಲೇ ನೋಡಿ ಮೈಸೂರಲ್ಲೂ ತುಂಬಾ ಜಗಳಾಗಿದ್ದಾವೆ ನಾನು ಆರ್ ಎನ್ ಡಿ ಮಾಡೋವಾಗ ಅನ್ಸಿದ್ದು ಆಲ್ವೇಸ್ ಎ ಕ್ಲಾಶ್ ಬಿಟ್ವೀನ್ ಹಾಸ್ಟೆಲ್ ಐಟ್ಸ್ ಅಂಡ್ ಡೇ ಸ್ಕಾಲರ್ಸ್ ಲೋಕಲ್ ಹುಡುಗರಿಗೂ ಹಾಸ್ಟೆಲ್ ಹುಡುಗರಿಗೂ ಒಂದು ಸಣ್ಣ ಕ್ಲಾಶ್ ಇರುತ್ತೆ ಆ ಕ್ಲಾಶ್ ನ ಚೆನ್ನಾಗಿ ಹೇಳಿದ್ದೀವಿ ಅದೊಂದು ಡಿಫ್ರೆಂಟ್ ಸಲ್ಲೆಲ್ ಆಡ್ ಮಾಡ್ಲಿ ಯಾರು ತಂದಿರಲಿಲ್ಲ ಸೊ ಆ ಜಗಳಗಳು ಅದೆಲ್ಲ ನೀವು ಒಂದು ಪಾಯಿಂಟ್ ಆದ್ಮೇಲೆ ಹೀರೋಗೆ ಅನ್ಸುತ್ತೆ ಕಥೆಯಲ್ಲಿ ಇದಕ್ಕಿಷ್ಟಲ್ಲ ಹೊಡೆದಾಡಿದ್ವಾ ಅಂತ ಬಟ್ ಒಡೆದಾಡ್ಬಿಟ್ಟಿರ್ತೀವಿ ದಟ್ ಈಸ್ ಆ ಏಜ್ ಸ್ಪ್ಯಾನ್ ಅದು ಸೊ ಆ ನಿಟ್ಟಿನಲ್ಲಿ ಇದು ಸಖತ್ ನಿಮ್ಗೆ ಆ ಕಾಲೇಜು ಆ ಮೆಮರೀಸು ಈ ಹಾಸ್ಟೆಲಲ್ಲಿರೋ ಹುಡುಗರಿಗೆ ಬೇರೆ ಊರಲ್ಲಿ ಹೋಗಿ ಓದಿರೋರಿಗೆ ಆ ಗ್ಯಾಂಗ್ ವಾರ್ ಅದು ಏನು ಕಾರ ಇರ್ಬೋದು ಬ್ರಾಂಚ್ಗೆ ಬ್ರಾಂಚ್ ಜಗಳ ಇರುತ್ತೆ ಸ್ಪೋರ್ಟ್ಸ್ ಜಗಳ ಇರುತ್ತೆ ಆ ಗ್ಯಾಂಗ್ ವಾರ್ ತೋರಿಸಿದೀವಿ ಅದು ತುಂಬ ಮಜಾ ತಗೋತಾರೆ ಅಂದರೆ ಆ ಸೆಕ್ಷನ್ ವಿಲ್ ಎಂಜಾಯ್ ಇಟ್ ಮಾಸ್ ವಿಲ್ ಎಂಜಾಯ್ ಇಟ್ ಇವನ್ ನಿಮಗೆ ಯಾವ್ದಾದ್ರು ಕನೆಕ್ಟ್ ಆಯ್ತಾ ನಿಮ್ಮ ಕಾಲೇಜ್ ಡೇಸ್ ಇಂದು ಯಾವ್ದಾದ್ರು ಒಂದು ಘಟನೆ ಈ ತರದಕ್ಕೆ ಹೌದು ನಾವು ಹೊಡೆದಾಡಿದ್ದೀವಿ ಅಥವಾ ನೀವು ತುಂಬಾ ಸಿಟ್ಟಿಗೆ ಒಂದು ವಿಚಾರಗಳಿಗೆ ಈಗ ಅನ್ಸುತ್ತೆ ಗುರು ಅದಕ್ಕೋಸ್ಕರ ನಾನು ಇಷ್ಟೊಂದು ಹೊಡೆದಾಡಿದ ಅಂತ ಹೇಳಿ ಜನರಲ್ ಆಗಿ ಯಾವತ್ತೂ ಹೊಡೆದಾಡಿಲ್ಲ ಆಗಲಿ ಬಟ್ ಸುಮಾರು ಈ ತರ ಸಿಚುವೇಶನ್ಸ್ ನೋಡಿದ್ದು ನೋಡಿದ್ರಿ ನಮ್ಮ ಕಾಲೇಜಲ್ಲಿ ಏನಾಗ್ತಿತ್ತು ಸಣ್ಣ ಪುಟ್ಟ ಜಗಳ ಈ ಹುಡುಗಿ ವಿಷಯದಲ್ಲೇ ಹೆಚ್ಚು ಜಗಳ ಒಂದೇ ಹುಡುಗಿರ್ತಾರೆ ಸೊ ಆ ಕಾರಣಕ್ಕೆ ಬಂದು ಹೇಳ್ತಾನೆ ಹೌದಾ ನಡಿ ಆಚೆ ಗ್ರೌಂಡಿಗೆ ಬಾ ಆಮೇಲೆ ನೋಡ್ಕೊತೀನಿ ಇವ್ನು ಇವನು ಹುಡುಗರು ಕರ್ಕೊಬರೋದು ಇವ್ನು ಹುಡುಗರು ಕರ್ಕೊಬರೋದು ಗಲಾಟೆ ಆಗಿದೆ ಅನ್ ಸಿ ಜನರಲಿ ಲೋ ನಾನು ಅಂದರೆ ಬೆಂಗಳೂರಲ್ಲೇ ಓದಿದ್ದು ಜಾಸ್ತಿ ಸೊ ಆ ಲೋಕಲ್ಲು ಹಾಸ್ಟೆಲ್ಗಿಂತ ಅಲ್ಲೇನಾಗ್ತಿತ್ತು ಇದು ನನ್ನ ಏರಿಯಾ ನಿನ್ನೆ ಏರಿಯಾ ಅಂತ ಇರ್ತಾ ಇತ್ತು ಸೊ ಆ ಏರಿಯಾ ಏರಿಯಾ ಗಲಾಟೆಯಲ್ಲಿ ಸುಮಾರು ನೋಡಿದ್ದೆ ಬಟ್ ಅನ್ಸುತ್ತೆ ಸತಿ ಅಂದರೆ ಇವಾಗ ನೆನ್ಸ್ಕೊಂಡಾಗ ಲೈಕ್ ಅಷ್ಟೆಲ್ಲ ಬೇಕಿತ್ತಾ ಲೈಕ್ ಲೈಫ್ ಆ್ಯಕ್ಚುಲಿ ಇರೋದೇ ಬೇರೆ ನಾವು ಆ ಪಾಯಿಂಟಲ್ಲಿ ನಮಗೆ ಅಷ್ಟೇ ಲೈಫ್ ಅಂತ ಅನಿಸ್ತಾ ಇರುತ್ತೆ ಬಟ್ ಕಾಲೇಜಿಂದ ಹೊರಗಡೆ ಬಂದಾಗ ಅವಾಗ ನಿಜವಾಗ್ಲೂ ಅರ್ಥ ಆಗೋದು ಲೈಫಲ್ಲಿರೋ ಕಷ್ಟಗಳೇ ಬೇರೆ ಕಾಲೇಜಲ್ಲಿ ಇದ್ದಿದ್ದು ಕಷ್ಟನೇ ಅಲ್ಲ ನಿಜವಾಗ್ಲೂ ಇಡೀ ಲೈಫಲ್ಲಿ ಯಾರೇ ನೆನೆಸ್ಕೊಂಡ್ರು ಅವ್ರ ಬೆಸ್ಟ್ ಟೈಮು ಇದ್ದಿದ್ದು ಲೈಫ್ ಅಂತ ಯೋಚನೆ ಮಾಡಿದ್ರೇ ಅದು ಕಾಲೇಜ್ ಆ್ಯಂಡ್ ಸ್ಕೂಲ್ ಡೇಸು ನಿಜ ನಿಜ ಆ್ಯಂಡ್ ತುಂಬ ಖುಷಿ ಆಗೋದು ಆನಂದ್ ನಾವು ದೊಡ್ಡ ಮನೆ ನೋಡಿದಾಗ ಇಷ್ಟು ಸಿಂಪ್ಲಿಸಿಟಿ ಸಿ ಸ್ಟಾರ್ಟ್ ಫ್ರಮ್ ದ ಅಣ್ಣವ್ರಿಂದನೂ ನೋಡ್ಕೊಂಡು ಬಂದರು ಯಾರನ್ನೇ ನೋಡಿ ನೀವು ಆ ಫ್ಯಾಮಿಲಿಯಿಂದ ಇಷ್ಟೇ ಸಿಂಪ್ಲಿಸಿಟಿ ಇರುತ್ತೆ ಹೇಗೆ ಅಂಥೇಳಿ ಇಷ್ಟೊಂದು ಸಿಂಪಲ್ಲಾಗಿರ್ತೀರಿ ವಿನಯನೂ ಕೂಡ ಅಷ್ಟೇ ಎಲ್ಲೂ ನಾನು ಹೀರೋ ಅನ್ನುವಂಥದ್ದು ಎಲ್ಲೂ ಕೂಡ ಕಾಣಿಸಲ್ಲ ಟೆಗಿಟ್ ಧಿರೇನಾಗಿರಲಿ ಅಥವಾ ವಿಜಯ್ ರಾಘವೇಂದ್ರ ಮುರಳಿ ಸೊ ನಿಮ್ಮ ಜನ್ರೇಷನು ಕೂಡ ನಾಟ್ ಓನ್ಲಿ ಶಿವಣ್ಣ ಅಪ್ಪುಸರ್ ರಾಗಣ್ಣ ಅಷ್ಟೇ ಅಲ್ಲ ನಿಮ್ಮ ಜನ್ರೇಷನ್ ಕೂಡ ಅದನ್ನು ಫಾಲೋ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೊ ಬಹುಶಃ ಅಣ್ಣವ್ರು ಹಾಕಿದಂತಹ ಒಂದು ದಾರಿ ಹಾಂ ಅಂದರೆ ಇದನ್ನ ಆಕ್ಚುಲಿ ನನಗೆ ಸುಮಾರು ಜನ ಇದು ಕೇಳ್ತಾರೆ ಹೆಂಗೆ ಸಿಂಪಲ್ ಅಂತ ಬಟ್ ನನ್ಗೆ ಹಿಂಗಿಲ್ಲದೆ ಬೇರೆ ಹೆಂಗಿರೋದು ನನಗೆ ಗೊತ್ತಿಲ್ಲ ಆಕ್ಚುಲಿ ಅಂದ್ರೆ ಪ್ರಾಬಬ್ಲಿ ಅದು ಮನೆಯವ್ರ ನೋಡ್ಕೊಂಡು ಬಂದು ಅಫ್ಕೋರ್ಸ್ ಇವಾಗ ಅವ್ರನ್ನ ನೋಡೇ ನಾವು ಕಲಿಯೋದು ಸೊ ಅದು ಆಟೋಮ್ಯಾಟಿಕ್ ಆಗಿ ಬಂದಿದೆಯಾ ಇಲ್ವಾ ನನಗೆ ಸೆಪ್ರೇಟ್ ಆಗಿ ಹೆಂಗ್ ಬಿಹೇವ್ ಮಾಡೋದು ಗೊತ್ತಿಲ್ಲ ಅಥವಾ ಸಿಂಪಲ್ ಆಗಿ ಇರ್ಬೇಕಂತ ಹಿಂಗ್ ಮಾಡ್ಬೇಕಂತಾನು ನನಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ನನ್ಗೆ ಇರೋದೇ ಹಿಂಗೆ ಅಷ್ಟೆ ಎಸ್ ಯಾಕಂದ್ರೆ ತುಂಬಾ ಜನರು ನಾವು ನೋಡ್ತಾ ಇರ್ತೇವೆ ಹೀರೋ ಗುರು ನಾನು ಸ್ವಲ್ಪ ಜಾಸ್ತಿ ಇಲ್ಲಿ ಏನಾಗುತ್ತೆ ನೀವು ನೋಡಿ ಈಗ ತೆರೆ ಮೇಲೆ ನಾವು ಹೀರೋ ಆಗಿ ನಾವಂದ್ರೆ ಯಾರೇ ಆಗ್ಲಿ ತೆರೆ ಮೇಲೆ ಅವ್ರ ಹೀರೋ ಆಗಿರೋದು ಬರೀ ಎರಡವರು ಅವರು ತೆರೆ ಹಿಂದೆ ಇವತ್ತು ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಇರುತ್ತೆ ಅಂತ ನೀವು ತೆರೆ ಮೇಲ್ಕಿನ್ನ ಒಬ್ಬ ಹೀರೋನ್ ತೆರೆ ಹಿಂದೆ ನೋಡೋದೇ ಜಾಸ್ತಿ ಆಗಿದೆ ಸೊ ನೀವು ಕ್ಯಾಲ್ಕುಲೇಷನ್ ಹಾಕೋದು ಅಲ್ಲೇ ಸಿಂಪಲ್ ಅನ್ನೋದು ಸ್ಕ್ರೀನ್ ಅಲ್ಲಿ ಸಿಂಪಲ್ ಆಗಿರಲ್ಲ

ಈ ಪವರ್ ಸ್ಟಾರ್ ಸ್ಟಾರ್ ಅಂದ್ರೆ ಇದಂಗ ಅಯ್ಯೋ ಅದೆಲ್ಲ ಏನಮ್ಮ ಟ್ಯಾಗು ಅವ್ರ ಖುಷಿಗೆ ನಾವು ನಾವಷ್ಟೇ ನಾನು ಅವ್ರು ನಾನು ನೋಡ್ತಿದ್ನಲ್ಲ ಪ್ಯಾಕಪ್ ಆದ್ಮೇಲೆ ಸಿನಿಮಾ ಅನ್ನೋದೇ ಮಾತಾಡೋಲ್ಲ ಅವರು ಲೈಫ್ ಹೌದು ಸುತ್ತು ತಿರುಗು ಅಲ್ಲಿ ಚೆನ್ನಾಗಿದೆ ಉಮೇಶ್ ದೋಸಾ ಪಾಯಿಂಟ್ ಹೋಗಿದ್ರ ಅಲ್ಲಿ ಡ್ರೈ ಬೇಲ್ ತಿಂದ್ರ ಈ ಡಿಸ್ಕಶನ್ ಆವಾಗ ಅವ್ರು ಹೇಳಿದ್ರು ಅಪ್ಪಾಜಿ ಯಾವಾಗ ಶೂಟಿಂಗ್ ಮುಗಿಸ್ಕೊಂಡ್ ಮನೆಗೆ ಬಂದಾಗ್ಲೂ ಮೇಕಪ್ ತೆಗುತ್ತಿದ್ದಂಗೆ ಮನೆಗೆ ಬಂದಮೇಲೆ ಅವ್ರು ಜಸ್ಟ್ ಒಬ್ಬ ಅಪ್ಪನಾಗಿರೋರು ನಮ್ಮ ಅಣ್ಣನೂ ನಮ್ಮ ಅಣ್ಣಂದ್ರು ಎಲ್ಲರೂ ಹಂಗೆ ಇರೋರು ಅವಾಗ ನಮ್ಗೆ ಅದೇನು ಅನಿಸ್ತಾನೆ ಇರ್ಲೋ ಇದು ನಮ್ಮ ಕೆಲಸ ಅಷ್ಟೇ ಸೊ ಬೇರೆಯವ್ರಿಗೆ ಒಂದೊಂದು ಪ್ರೊಫೆಷನ್ ಇರುತ್ತೆ ನಮ್ಗೆ ಈ ಪ್ರೊಫೆಷನ್ ನಾವು ಅಲ್ಲೋಗಿ ದುಡಿಬೇಕು ಮತ್ತು ನಾವು ನಾವಾಗೇ ಇರಬೇಕು ಅಂತ ನಮ್ಗೆ ನನಗೆ ಅನಿಸಿತ್ತು ನನಗೆ ರಿಯಲೈಸೇಷನ್ ಸೊ ಪ್ರಾಬ್ಲಿ ಅದೇ ನಮ್ಮ ಹೋಲ್ ಫ್ಯಾಮಿಲಿಯಲ್ಲಿ ಅಪ್ಪಾಜಿಯಿಂದ ಬಂದ್ಬಿಟ್ಟಿದೆ ಅದು ಅಂತ ಸೊ ಪ್ರಾಬ್ಲಿ ಅದೇ ಆಗಿರೋದು ಸೊ ಅವರು ಇದನ್ನ ಒಂದು ಕೆಲಸ ತರ ನೋಡ್ತಾರೆ ಕರ್ತವ್ಯ ತರ ನೋಡ್ತಾರೆ ಅದಕ್ಕೆ ಅದು ನಿಮ್ಗೆ ಸಿಂಪಲ್ ಅನ್ಸುತ್ತೆ ಅದು ಕರ್ತವ್ಯ ಕೆಲಸ ಮೀರಿ ಇನ್ನೇನೋ ಅನ್ಕೊಂಡ್ರೆ ಅದು ಅಲ್ಲಿ ನೀವು ಹೇಳ್ದಂಗೆ ಅದೇ ಕಾಲರು ಇದೆಲ್ಲ ಬರ್ತದೆ ಇಲ್ಲ ಅದಿಲ್ಲ ಯಾಕಂದ್ರೆ ಅದೊಂದು ಕೆಲಸ ಜವಾಬ್ದಾರಿ ಅದೊಂದು ವೃತ್ತಿ ಧರ್ಮ ಅಷ್ಟು ಆ ವೃತ್ತಿ ಧರ್ಮ ಅಂತ ನೋಡೋರು ಯಾರೇ ನೋಡ್ಲಿ ಅವ್ರಿಗೆ ಅಷ್ಟೇ ಅನ್ಸುತ್ತೆ ಓ ಇದು ಕೆಲಸ ಏನು ಮ್ಯಾಕ್ಸಿಮಮ್ ಏನಾಗುತ್ತೆ ಹೊಗಳಿಕೆ ತೆಗಳಿಕೆ ಒಂದು ಸಿನಿಮಾ ಅಂದ ಮೇಲೆ ಒಪಿನಿಯನ್ಸ್ ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಇಷ್ಟಪಡ್ಬೋದು ಒಂದು ಮೂವತ್ತು ಪರ್ಸೆಂಟ್ ಇಷ್ಟಪಡದೇ ಇರ್ಬೋದು ಕೆಲವು ಜೊತೆ ಒಂದು ತೊಂಬತ್ತು ಇಷ್ಟಪಡ್ಬೋದು ಹತ್ತು ಇಷ್ಟಪಡ್ದೇ ಇರ್ಬೋದು ಸೊ ಅಷ್ಟೇ ಹೊರತು ಸಿನಿಮಾ ಯಾಕೆ ಎಲ್ಲರೂ ಆಫ್ಲೆಟ್ ಬಾಕ್ಸ್ ಆಫೀಸ್ ಬಾಕ್ಸ್ ಆಫೀಸ್ ಗೆಲ್ಲುತ್ತೆ ಹಂಗಾರೆ ಬರೀ ನಂಬರ್ಸ್ ಏನ ಅಂತಾರೆ ಅಂದರೆ ಇವತ್ತು ಒಪಿನಿಯನ್ಸು ರಿವ್ಯೂವರ್ಸು ಮನೆಗೊಬ್ಬ ಇದ್ದಾನೆ ಕರೆಕ್ಟ್ ಮುಂಚೆ ಒಬ್ರು ರಿವ್ಯೂ ಮಾಡಿ ನೂರು ಜನ ಓದೋರು ಇವತ್ತು ನೂರು ಜನ ರಿವ್ಯೂ ಮಾಡಿ ಸಾವಿರ ಜನ ನೋಡ್ತಾರೆ ಆ ಸಾವಿರ ಜನ ರಿವ್ಯೂ ಮಾಡ್ತಾರೆ ಸೊ ಇವತ್ತು ರಿವ್ಯೂಗಿಕ್ಕಿನ್ನ ನಿಮಗೆ ವ್ಯಾಲ್ಯೂ ಎಲ್ಲಿ ಅಂದರೆ ನಂಬರ್ಸನೇ ಯಾಕೆ ನಂಬರ್ಸ್ ಆಯಿತು ಅಂದರೆ ರಿವ್ಯೂವರ್ಸ್ ಜಾಸ್ತಿ ಆಗಿದ್ದರಿಂದ ಸೊ ಒಬ್ಬೊಬ್ಬನಿಗೂ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಅದು ರೆಸ್ಪೆಕ್ಟ್ ಮಾಡಬೇಕು ಕರೆಕ್ಟ್ ಅದೇನೂ ಮಾಡೋಕ್ಕಾಗಲ್ಲ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಸಿನಿಮಾ ಇಸ್ ಎ ಓಪನ್ ಫೋರಮ್ ಇವತ್ತು ನೀವು ಎಂಥ ದೊಡ್ಡ ಹಿಟ್ ಕೊಟ್ಟರು ಅಷ್ಟೇ ಬೇಗ ಮರಿತಾರೆ ಎಂಥ ದೊಡ್ಡ ಫ್ಲಾಪ್ ಕೊಟ್ಟರು ಅಷ್ಟೇ ಬೇಗ ಮರಿತಾರೆ ಇಲ್ಲಿ ಕಾನ್ಸ್ಟೆಂಟಾಗಿ ಉಳ್ಕೊಳ್ಳೋದೇನು ಗೊತ್ತಾ ನಮ್ಮ ವರ್ಕ್ ನಮ್ಮ ಕ್ಯಾರೆಕ್ಟ್ರು ಅದು ಚೆನ್ನಾಗಿದ್ರೆ ಅದ್ರ ಪ್ರಕಾರ ಹೋಗ್ತಾನೇ ಇರ್ತೀವಿ ಲೈವ್ ಅದ ಎಂಡ್ ಅಷ್ಟೇ ಅಲ್ವಾ ಸೊ ನೀವೊಂದು ಸಿನಿಮಾ ಗೆದ್ದ ತಕ್ಷಣ ಒಬ್ಬ ಹೀರೋನ ಪ್ರೀತಿಸಲ್ಲ ಸೋದ ತಕ್ಷಣ ಒಬ್ಬ ಹೀರೋನ ದ್ವೇಷಿಸಲ್ಲ ಒಬ್ಬ ಡೈರೆಕ್ಟ್ರನ್ನೂ ಹಾಗೆ ಯಾರನ್ನೇ ಆಗಲಿ ಸೊ ನಿಮ್ಮ ಕ್ರೆಡಿಬಿಲಿಟಿ ನೀವು ಉಳಿಸ್ಕೊಂಡ್ರೆ ಸೋಲು ಅನ್ನೋದು ಒಂದು ಜರ್ನಿಲು ಎರಡು ಮುಕ್ ಎರಡು ಭಾಗ ಅಷ್ಟೇ ಅದು ಅದು ಪ್ರಾಬಬಲಿ ಎಲ್ಲೋ ಅಣ್ಣವ್ರ ಕುಟುಂಬ ಮಾಡಿದೆ ಅಂತ ನನಗನ್ಸಿದ್ರು ಸೊ ಒಂದು ಹಿಟ್ಟು ಫ್ಲಾಪಲ್ಲಿ ನೀವು ಯಾರನ್ನೂ ಪ್ರೀತಿಸಿಲ್ಲ ಅಲ್ಲಿ ಓ ಚೆನ್ನಾಗಿ ಮಾತಾಡ್ಸಿದ್ರು ನಕ್ಕಿದ್ರು ನಮ್ಮ ಜೊತೆಗೆ ಒಳ್ಳೆ ಟೈಮ್ ಕೇಳಿದ್ರು ಒಂದು ಫೋಟೋ ಕೇಳಿದಾಗ ಚೆನ್ನಾಗಿ ಸ್ಪಂದಿಸಿದ್ರು ಇದು ಅವ್ರನ್ನ ಸೂಪರ್ ಸ್ಟಾರ್ ಮಾಡಿರೋದು ಸಿನಿಮಾ ಅನ್ನೋದು ಒಂದು ನೆಪ ಆಗತ್ತೆ ಅನ್ನೋದು ಇವ್ರ ಕುಟುಂಬಕ್ಕೆ ನೋಡಿದಾಗ ನನಗೆ ಅನ್ಸೋ ಫೀಲ್ ಅದೇ ವೆರಿ ಟ್ರೂ